ನಮಸ್ಕಾರ ಇದು ಜಾಣ ಸುದ್ದಿ ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ ದಿನದಿನವೂ ವಿಜ್ಞಾನ ಸಂಪುಟ ನಾಲ್ಕು ಸಂಚಿಕೆ ಐವತ್ನಾಲ್ಕು ನವೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತು ಜಾಣಜಾಣೆಯರು ನೆರವು ಪ್ರಗತಿ ಟ್ರಸ್ಟ್ ಕೋಲಾರ ಶಾಂತಿದೂತನೋ ವಿಜ್ಞಾನಿಯೋ ಎರಡನೇ ಬಾರಿ ಈ ದೇಶಕ್ಕೆ ಭೇಟಿ ನೀಡುತ್ತಿರುವಾಗ ಖುಷಿಯಾಗುತ್ತಿದೆ ನಾನು ಮೊದಲು ಇಲ್ಲಿಗೆ ಭೇಟಿ ನೀಡಿದ್ದು ಬಹಳ ಹಿಂದೆ ವರ್ಷಗಳ ಹಿಂದೆ ಅಡೀಸ್ ಅಬಾಬಾದಲ್ಲಿ ಸಮ್ಮೇಳನ ನಡೆದಿದ್ದಾಗ ಅದು ಹೈಲಿ ಸೆಲಾಸಿಯ ಆಡಳಿತದ ಕೊನೆಯ ದಶಕ ರಾಜನೇ ಸಮ್ಮೇಳನವನ್ನು ಉದ್ಘಾಟಿಸಿ ನಮ್ಮನ್ನೆಲ್ಲ ಅರಮನೆಗೆ ಆಹ್ವಾನಿಸಿದ್ದ ಆತ ಪಕ್ಕ ಸರ್ವಾಧಿಕಾರಿ ಅಲ್ಲಿನ ಕೆಲವು ಹಿರಿಯ ಮಿಲಿಟರಿ ಅಧಿಕಾರಿಗಳು ವಯಸ್ಸಾದವರು ಅವನ ಮುಂದೆ ಸಾಷ್ಟಾಂಗ ಮಾಡಿ ಪಾದಕ್ಕೆ ಮುಟ್ಟಿಟ್ಟದ್ದು ನೋಡಿ ನಾನು ಕಸಿವಿಸಿಗೊಂಡಿದ್ದೆ ದಕ್ಷಿಣ ಆಫ್ರಿಕಾದಲ್ಲಿದ್ದ ಪಗ್ವಾಶ್ ಮೂಲಕ ಪರಿಚಿತರಾದ ಕೆಲವು ವಿಜ್ಞಾನಿಗಳನ್ನು ಕಾಣಲು ಆಡೀಸ್ ಜೋಹಾನ್ಸ್ ಜೋಹನ್ಸ್ಬರ್ಗ್ಗೆ ವಿಮಾನದಲ್ಲಿ ಹೋಗಿ ಅಲ್ಲಿಂದ ಪ್ರೆಟೋರಿಯಾಗೆ ಹೋದೆ ಅಲ್ಲಿ ವರ್ಣ ದ್ವೇಷದ ಆಚರಣೆ ಹಾಗೂ ಅಲ್ಲಿನ ಜನತೆಯ ಮೇಲೆ ಹೇರಿದ್ದ ಮಿತಿಯನ್ನು ಕಂಡು ನನಗೆ ಕಸಿವಿಸಿಯಷ್ಟೇ ಅಲ್ಲ ಅಸಹ್ಯವೂ ಆಯಿತು ಅಲ್ಲಿನ ಜನರಿಗೆ ಎಲ್ಲಾ ಪಾರ್ಕುಗಳಿಗೆ ಹೋಗುವ ಅವಕಾಶವಿರಲಿಲ್ಲ ಕೆಲವು ರೈಲುಗಳಲ್ಲಿ ಪ್ರವೇಶವೂ ಇರಲಿಲ್ಲ ಆಗ ನಾನು ಅಲ್ಲಿದ್ದ ಒಬ್ಬ ಹಿರಿಯ ವಿಜ್ಞಾನಿಯೊಬ್ಬರ ಜೊತೆ ಮಾತನಾಡಿದ್ದು ಇನ್ನೂ ಕೆಟ್ಟದೆನಿಸಿತ್ತು ವೈದ್ಯಕೀಯ ಸಂಶೋಧಕನಾಗಿದ್ದ ಆತ ವರ್ಣಭೇದವನ್ನು ವೈಜ್ಞಾನಿಕವೆಂದು ಸಮಜಾಯಿಸಿಕೊಂಡು ವಾದ ಮಾಡಿದ್ದ ಕರಿಯ ಜನಾಂಗದವರು ಬಿಳಿಯರಿಗಿಂತಲೂ ಸಾಮರ್ಥ್ಯದಲ್ಲಿ ಕೀಳು ಎಂದು ಪ್ರಾಥಮಿಕ ಮಟ್ಟದ ಶಿಕ್ಷಣಕ್ಕಷ್ಟೇ ಅವರು ಯೋಗ್ಯರು ಎಂದು ವಾದಿಸಿದ್ದ ನನಗೆ ಸಂಕಟವಾಗಿತ್ತು ಅತೀವ ಸಂಕಟ ಅಧಿಕಾರದಲ್ಲಿರುವವರ ಯೋಚನೆಗಳೇ ಹೀಗಿದ್ದರೆ ಈ ದೇಶದ ಜನತೆಗೆ ಸ್ವಾತಂತ್ರ್ಯ ಬರುವುದಾದರೂ ಎಂದು ಎಂಬ ಸಂಕಟವಾಗಿತ್ತು ಆದರೆ ನಂಬಲಾಗದಂತೆ ಅದು ಆಗಿದೆ ಈಗ ಅಲ್ಲಿನ ಜನತೆ ಮುಕ್ತರಾಗಿದ್ದಾರೆ ಬಡವರಾಗಿರಬಹುದು ಆದರೆ ತಮ್ಮದೇ ವಿಧಿಗೆ ತಾವೇ ಸಾಹೇಬರಾಗಿದ್ದಾರೆ ಬಣ್ಣ ಕೇವಲ ಚರ್ಮದ್ದು ಅಷ್ಟೇ ಎಂದು ತೋರಿಸಿದ್ದಾರೆ ಅಭಿವೃದ್ಧಿಯಾಗುತ್ತಾ ತಪ್ಪುಗಳನ್ನು ಮಾಡುತ್ತಾ ಉತ್ತರ ಭಾಗದಲ್ಲಿರುವ ನಮ್ಮಷ್ಟೇ ಮೂರ್ಖತನ ಬುದ್ಧಿವಂತಿಕೆ ತಮ್ಮದು ಎಂದು ಪ್ರದರ್ಶಿಸಿದ್ದಾರೆ ಬದುಕಿನ ಬಗ್ಗೆ ನಮಗೆಂತಲೂ ಹೆಚ್ಚು ಉತ್ಸಾಹವನ್ನೂ ಕಾಳಜಿಯನ್ನೂ ತೋರಿಸಿದ್ದಾರೆ ಹೀಗಾಗಿಯೇ ಈಗ ಇಲ್ಲಿಗೆ ಭೇಟಿ ನೀಡುತ್ತಿರುವುದು ಬಹಳ ಖುಷಿ ತಂದಿದೆ ಇದಷ್ಟೇ ಅಲ್ಲ ನನಗೆ ಖುಷಿ ತಂದ ಮತ್ತೊಂದು ವಿಷಯವಿದೆ ಯುದ್ಧಗಳನ್ನು ಪರಮಾಣು ಅಸ್ತ್ರಗಳ ಬಳಕೆಯನ್ನು ಸಂಪೂರ್ಣವಾಗಿ ಹಾಕಬೇಕು ಎಂಬ ನನ್ನ ಉಪದೇಶ ಹಾಗೂ ಗುರಿ ವಿಪರೀತ ಆಶಾವಾದವೆಂದು ವಾಸ್ತವಿಕತೆಯ ಅರಿವು ನನಗಿಲ್ಲವೆಂದು ದೂರುಗಳಿವೆ ಪ್ರಪಂಚದ ಬೇರೆಡೆಯಲ್ಲಿ ನಡೆಯುತ್ತಿರುವ ಘಟನೆಗಳನ್ನು ನೋಡಿದಾಗ ಬಹುಶಃ ನಾನು ಎಲ್ಲೋ ಎಡವಿರಬಹುದು ಎನ್ನಿಸುತ್ತದೆ ಅಥವಾ ನಾನು ಪೆದ್ದನೋ ಅಥವಾ ನನ್ನ ಗುರಿ ತಲುಪಲಾಗದ್ದೋ ಆದರೆ ಈ ದೇಶದಲ್ಲಿ ನಡೆಯುತ್ತಿರುವುದನ್ನು ಗಮನಿಸಿದಾಗ ನನಗೆ ಹೊಸ ವಿಶ್ವಾಸ ಮೂಡುತ್ತಿದೆ ಹೊಸ ಹುರುಪು ಹುಟ್ಟುತ್ತದೆ ಬಹುಶಃ ನಿಮಗೂ ಈ ಭೇಟಿ ಹೀಗೆ ಹೊಸ ಉತ್ಸಾಹದಿಂದ ಹಿಮ್ಮೆಟ್ಟದೆ ಸಾಗುವಂತೆ ಮಾಡುತ್ತದೆ ಎನ್ನುವ ಆಸೆ ನನ್ನದು ಏಕೆಂದರೆ ಹಿಮ್ಮೆಟ್ಟದೆ ಮುನ್ನಡೆದರೆ ನಮ್ಮ ಗುರಿಗಳನ್ನು ತಲುಪಬಹುದು ಎನ್ನುವ ವಿಶ್ವಾಸ ನನಗಿದೆ ನಾವೆಲ್ಲ ಇಷ್ಟೊಂದು ಕಾಳಜಿಯಿಂದ ಇರುವ ಈ ಪರಮಾಣು ಅಸ್ತ್ರಗಳ ಕ್ಷೇತ್ರದಲ್ಲಿ ಪ್ರಪಂಚದ ಉಳಿದ ರಾಷ್ಟ್ರಗಳಿಗೆ ಈ ದೇಶ ಉದಾಹರಣೆಯಾಗಿ ನಿಂತಿದೆ ಈ ಹಿಂದೆ ಹಲವಾರು ದೇಶಗಳು ಒಮ್ಮೆಯಲ್ಲ ಒಮ್ಮೆ ಪರಮಾಣು ಅಸ್ತ್ರಗಳನ್ನು ಪಡೆಯಲು ಯೋಚಿಸಿ ಅನಂತರ ಅದನ್ನು ಕೈಬಿಟ್ಟಿದ್ದವು ಆದರೆ ಪರಮಾಣು ಅಸ್ತ್ರಗಳನ್ನು ಕೊಂಡು ಅನಂತರ ಅದನ್ನು ನಾಶ ಮಾಡಬೇಕೆಂಬ ತೀರ್ಮಾನವನ್ನು ಕೈಗೊಂಡ ದೇಶ ಒಂದೇ ಒಂದು ಅದು ಈ ದೇಶ ಇದು ದಕ್ಷಿಣ ಆಫ್ರಿಕಾದ ರಸ್ಟೆನ್ಬರ್ಗ್ ಪಟ್ಟಣದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಂದರೆ ಇಪ್ಪತ್ತೊಂದನೆಯ ಶತಮಾನಕ್ಕೆ ಕಾಲಿಡುವುದಕ್ಕೆ ಒಂದೇ ಒಂದು ವರ್ಷ ಹಿಂದೆ ನಡೆದಿದ್ದ ಇಪ್ಪತ್ತೊಂದನೆಯ ಶತಮಾನದ ಸವಾಲುಗಳನ್ನು ಎದುರಿಸುವ ಬಗೆ ಎನ್ನುವ ಸಮಾವೇಶದ ಸಂಚಾಲಕರ ನುಡಿ ಇದು ವಿಶ್ವದ ಆಗುಹೋಗುಗಳ ಮೇಲೆ ವಿಜ್ಞಾನದ ಪ್ರಭಾವವನ್ನು ಕುರಿತು ನಡೆದ ನಲವತ್ತೊಂಬತ್ತನೆಯ ಪಗ್ವಾಶ್ ಸಮಾವೇಶ ಇದರ ಸಂಚಾಲಕರಾಗಿದ್ದ ಬ್ರಿಟಿಷ್ ವಿಜ್ಞಾನಿ ಪರಮಾಣು ತಜ್ಞ ಹಾಗೂ ಶಾಂತಿಗಾಗಿ ನೋಬೆಲ್ ಪ್ರಶಸ್ತಿ ಪಡೆದ ಸಂಘಟನೆಯೊಂದರ ಸಂಚಾಲಕ ಸರ್ ಜೋಸೆಫ್ ರಾಟ್ ಬ್ಲಾಟ್ ನುಡಿದ ಮಾತುಗಳು ಎರಡನೆಯ ಮಹಾಯುದ್ಧದ ನಂತರ ವಿಶ್ವದಲ್ಲಿ ಆಗಿದ್ದ ಎರಡು ಪ್ರಬಲ ಬಣಗಳ ನಡುವೆ ಪರಮಾಣು ಯುದ್ಧ ನಡೆಯುವ ಸಾಧ್ಯತೆಗಳು ಇದ್ದವು ಇದನ್ನು ತಡೆಯಲಷ್ಟೇ ಅಲ್ಲ ಯುದ್ಧವೇ ಬೇಡ ಪರಮಾಣ ಅಸ್ತೃಗಳು ಇರಬಾರದು ಎಂಬ ಒಂದು ಚಳುವಳಿಯೂ ಹುಟ್ಟಿತ್ತು ಈ ಚಳುವಳಿಯಲ್ಲಿ ಪಗ್ವಾಷ್ ಸಮಾವೇಶಗಳ ಪಾತ್ರ ಬಹಳ ಹಿರಿದು ಪಗ್ವಾಶ್ ರಾಜಕೀಯ ಸಮಾವೇಶವಾಗಿರಲಿಲ್ಲ ವಿಜ್ಞಾನದ ಆಗುಹೋಗುಗಳು ಆಯಾ ದೇಶದ ಆರ್ಥಿಕ ರಾಜಕೀಯ ಸ್ಥಿತಿಗತಿಗಳನ್ನಷ್ಟೇ ಅಲ್ಲದೆ ಪ್ರಪಂಚದ ಇತರೆ ರಾಷ್ಟ್ರಗಳನ್ನು ಬಾಧಿಸುತ್ತದೆ ಎನ್ನುವುದನ್ನು ಎರಡನೆಯ ವಿಶ್ವಯುದ್ಧ ಮನವರಿಕೆ ಮಾಡಿಕೊಟ್ಟಿತ್ತು ಹೀಗಾಗಿ ಪ್ರತಿಯೊಂದು ವೈಜ್ಞಾನಿಕ ಮುನ್ನಡೆಯೂ ಪ್ರಪಂಚದ ಮೇಲುಂಟು ಮಾಡುವ ಪರಿಣಾಮಗಳನ್ನು ವಿಶ್ಲೇಷಿಸುವ ಅವಶ್ಯಕತೆಯೂ ಉಂಟಾಗಿತ್ತು ಅದರಲ್ಲಿಯೂ ಶಸ್ತ್ರಾಸ್ತ್ರಗಳ ಸಂಶೋಧನೆ ಹಾಗೂ ಅವುಗಳಿಂದಾಗಿ ಉಂಟಾಗುವ ಯುದ್ಧ ಭೀತಿಯ ಹಿನ್ನೆಲೆಯಲ್ಲಿ ಅವನ್ನು ತಡೆಯುವ ಹಾಗೂ ಕಡಿಮೆ ಮಾಡುವ ಕ್ರಮಗಳ ಬಗ್ಗೆ ಚಿಂತನೆ ನಡೆಸುವ ಅಗತ್ಯವಿತ್ತು ಇಂತಹ ಸಂದರ್ಭದಲ್ಲಿ ಖ್ಯಾತ ತತ್ವಜ್ಞಾನಿ ಹಾಗೂ ಸಾಹಿತ್ಯದಲ್ಲಿ ನೋಬೆಲ್ ವಿಜೇತರಾದ ಬರ್ತ್ ಗ್ರಾಂಡ್ ರಜೆಲ್ ಹಾಗೂ ಜೋಸೆಫ್ ರಾಟ್ ಬ್ಲಾಟ್ ಜೊತೆಗೂಡಿ ಮೊತ್ತ ಮೊದಲಿಗೆ ಕೆನಡಾದ ಪಗ್ವಾಶ್ ಎಂಬಲ್ಲಿ ಇಂತಹದೊಂದು ಸಮಾವೇಶವನ್ನು ಆಯೋಜಿಸಿದರು ಪಗ್ವಾಶ್ ಎಂಬಲ್ಲಿ ಆರಂಭವಾದ ಈ ಚಳುವಳಿ ಮುಂದೆ ಪಗ್ವಾಶ್ ಸಮ್ಮೇಳನಗಳು ಎಂದೇ ಖ್ಯಾತಿ ಪಡೆಯಿತು ಇದರ ಸಂಸ್ಥಾಪಕನಾದ ಜೋಸೆಫ್ ರಾಟ್ ಬ್ಲಾಟ್ ಹುಟ್ಟಿದ ದಿನ ಇಂದು ನವೆಂಬರ್ ನಾಲ್ಕು ಜೋಸೆಫ್ ರಾಟ್ ಬ್ಲಾಟ್ ಹುಟ್ಟಿದ್ದು ಇಂಗ್ಲೆಂಡಿನಲ್ಲ ಈತ ಹುಟ್ಟಿದ್ದು ಅಂದಿನ ರಷ್ಯಾದಲ್ಲಿ ವಾರ್ಸಾ ಇವರ ಹುಟ್ಟೂರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಜೋಸೆಫ್ ರಾಟ್ ಬ್ಲಾಟ್ ಹುಟ್ಟಿದಾಗ ಅದು ಸೋವಿಯತ್ ರಷ್ಯಾದ ಅಂಗವಾಗಿತ್ತು ರಷ್ಯಾ ಪೋಲ್ಯಾಂಡ್ ಅನ್ನು ಆಕ್ರಮಿಸಿತ್ತು ಅಲ್ಲಿದ್ದ ತಕ್ಕ ಮಟ್ಟಿಗೆ ಶ್ರೀಮಂತವಾದ ಯಹೂದಿ ಕುಟುಂಬವೊಂದರ ಏಳು ಮಕ್ಕಳಲ್ಲಿ ಐದನೆಯವರೇ ಜೋಸೆಫ್ ಇವರ ತಂದೆ ಜೆಲ್ಮನ್ ರಾಟ್ಬ್ಲಾಟ್ ಕಾಗದದ ವ್ಯಾಪಾರಿ ಸಾಕಷ್ಟು ಸಿರಿವಂತರಾಗಿದ್ದ ಈತ ಯಹೂದಿ ಮಂದಿರಗಳಿಗೆ ಯಥೇಚ್ಛವಾಗಿ ದಾನ ಕೊಡುತ್ತಿದ್ದ ಆದರೆ ವಾರ್ಸಾ ಆಗ ಜರ್ಮನಿ ಮತ್ತು ರಷ್ಯಾದ ನಡುವಿನ ಯುದ್ಧದಲ್ಲಿ ನಲುಗಿತು ಜರ್ಮನರ ಆಡಳಿತ ಆರಂಭವಾದಾಗ ಕಾಗದವನ್ನು ಸಾಗಿಸಲು ಬಳಸುತ್ತಿದ್ದ ಕುದುರೆಗಳನ್ನೆಲ್ಲ ಸೇನೆಯವರು ಕೊಂಡೊಯ್ದರು ಸಾಗಣೆ ಮಾಡಲಾಗದೆ ಝೆಲ್ಮನ್ನರ ವ್ಯಾಪಾರ ನಿಂತಿತು ಸಿರಿವಂತಿಕೆಯಿಂದ ಬಡತನಕ್ಕೆ ಇವರ ಕುಟುಂಬ ಸಾಗಿತು ಆಗ ಜೋಸೆಫರಿಗೆ ಕೇವಲ ಹತ್ತು ವರ್ಷ ಇವರು ಎಷ್ಟು ಕಡ ಬಡತನದಲ್ಲಿ ಬೆಳೆಯಬೇಕಾಯಿತು ಎಂದರೆ ಬಹಳಷ್ಟು ಸಮಯ ಕೊಳೆತ ಆಲೂಗಡ್ಡೆಯೇ ಆಹಾರವಾಗಿರುತ್ತಿತ್ತಂತೆ ದೊಡ್ಡವರಾದ ಮೇಲೆ ಆಲೂಗಡ್ಡೆಯನ್ನು ಕಂಡರೆ ಅಸಹ್ಯವಾಗುತ್ತಿತ್ತು ಜೋಸೆಫ್ ಚಿಕ್ಕಂದಿನಿಂದಲೇ ಜೋಸೆಫ್ ಚಿಕ್ಕಂದಿನಿಂದಲೇ ವಿಜ್ಞಾನಿ ಆಗಬೇಕೆನ್ನುವ ಆಸೆ ಇತ್ತು ಆದರೆ ಬಡತನ ಅದಕ್ಕೆ ಅನುವಾಗಿರಲಿಲ್ಲ ಹೀಗಾಗಿ ಆದಷ್ಟು ಬೇಗನೆ ಶಿಕ್ಷಣ ಮುಗಿಸಿ ಸಂಪಾದನೆ ಆರಂಭಿಸಬೇಕು ಎಂದು ಎಲೆಕ್ಟ್ರಿಕಲ್ ಡಿಪ್ಲೊಮೊ ಮಾಡಿದರು ಉದ್ದುದ್ದ ಅಂಕಿಗಳ ಪಟ್ಟಿಯನ್ನು ನೆನಪಿಟ್ಟುಕೊಳ್ಳುತ್ತಿದ್ದ ಇವರ ಸಾಮರ್ಥ್ಯವನ್ನು ಕಂಡು ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ಪಟ್ಟಿ ಮಾಡುವ ನೋಡಿಕೊಳ್ಳುವ ಕೆಲಸಕ್ಕೆ ಶಾಲೆಯ ಅಧಿಕಾರಿಗಳು ಹಾಕಿದರಂತೆ ಇದು ಇವರಿಗೆ ಅನುಕೂಲವಾಯಿತು ಎಂದು ರಾಟ್ ಬ್ಲಾಟ್ ಹೇಳಿದ್ದಾರೆ ಗ್ರಂಥಾಲಯದಲ್ಲಿ ಇದ್ದ ವಿಜ್ಞಾನ ಪುಸ್ತಕಗಳನ್ನು ಓದುವ ಅಭ್ಯಾಸ ಬೆಳೆಯಿತು ಆದರೆ ಮುಂದೆ ಓದಲು ಹಣವಿರಲಿಲ್ಲ ಹೀಗಾಗಿ ಇವರು ಎಲೆಕ್ಟ್ರೀಷಿಯನ್ ಆಗಿ ಕೆಲಸ ಆರಂಭಿಸಿದರು ಕೆಲಸದ ನಡುವೆಯೇ ವಾರ್ಸಾದಲ್ಲಿದ್ದ ಉಚಿತ ವಿಶ್ವವಿದ್ಯಾನಿಲಯದಲ್ಲಿ ಪ್ರವೇಶ ಪಡೆದರು ಅಲ್ಲಿ ಉಚಿತ ಪಾಠಗಳಿದ್ದುದರಿಂದ ಬಿಡುವಿನ ಸಮಯದಲ್ಲಿ ಓದಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು ತದನಂತರ ಸಂಶೋಧನೆಗೆ ಅಲ್ಲಿದ್ದ ರೇಡಿಯಾಲಜಿ ಸಂಸ್ಥೆಯನ್ನು ಸೇರಿದರು ಅಲ್ಲಿ ಡಾಕ್ಟರೇಟ್ ಮುಗಿಸಿದ ನಂತರ ಇಂಗ್ಲೆಂಡಿನಲ್ಲಿ ಪರಮಾಣುಗಳಲ್ಲಿ ಪ್ರೋಟಾನುಗಳು ಇವೆ ಎಂದು ಪತ್ತೆ ಮಾಡಿದ ಜೇಮ್ಸ್ ಚಾಡ್ವಿಕ್ಕರ ಜೊತೆ ಸಂಶೋಧನೆಗೆ ತೊಡಗಿದರು ಈ ವೇಳೆಯಲ್ಲಿ ಎರಡನೆಯ ಮಹಾಯುದ್ಧ ಆರಂಭವಾಯಿತು ಪರಮಾಣು ಬಾಂಬ್ ಬಗ್ಗೆ ಚಿಂತನೆಗಳು ತೊಡಗಿದ್ದವು ರಾಟ್ ಬ್ಲಾಟ್ ಮತ್ತು ಚಾಡ್ವಿಕ್ ಕೂಡ ಈ ಸುಳಿಯಲ್ಲಿ ಸಿಲುಕಿದರು ಬಾಂಬು ತಯಾರಿಕೆಯ ಬಗ್ಗೆ ಸಂಶೋಧನೆ ನಡೆಸಿದರು ಪರಮಾಣುಗಳಿಂದ ಶಕ್ತಿಯನ್ನು ಪಡೆಯುವುದು ಸಾಧ್ಯ ಎಂದು ಸಿದ್ಧಪಡಿಸಿದರು ಸಾವಿರದ ಒಂಬೈನೂರ ಮೂರರಲ್ಲಿ ಬ್ರಿಟನ್ ಮತ್ತು ಅಮೆರಿಕ ಸರ್ಕಾರಗಳ ನಡುವಣ ಒಂದು ಒಪ್ಪಂದದ ಪ್ರಕಾರ ಎರಡೂ ದೇಶಗಳ ವಿಜ್ಞಾನಿಗಳು ಸೇರಿ ಅಮೆರಿಕದಲ್ಲಿ ಪರಮಾಣು ಬಾಂಬ್ ತಯಾರಿಕೆಯ ಯೋಜನೆ ಹಮ್ಮಿಕೊಂಡರು ರಾಟ್ ಬ್ಲಾಟ್ ಕೂಡ ಅದರಲ್ಲಿ ಸೇರಿದರು ಅದುವರೆವಿಗೂ ಇವರು ಇಂಗ್ಲೆಂಡಿನ ಪ್ರಜೆ ಆಗಿರಲಿಲ್ಲ ಇದಕ್ಕಾಗಿಯೇ ಸರಕಾರ ಇವರನ್ನು ಇಂಗ್ಲೆಂಡಿನ ಪ್ರಜೆಯನ್ನಾಗಿ ಮಾಡಿತಂತೆ ಜರ್ಮನ್ನರು ಒಂದು ಬಾಂಬು ತಯಾರಿಸುತ್ತಿದ್ದಾರೆಂಬ ನಂಬಿಕೆಯಿಂದಾಗಿ ರಾಟ್ ಬ್ಲಾಟ್ ಇದಕ್ಕೆ ಒಪ್ಪಿಕೊಂಡಿದ್ದರು ಆದರೆ ಅನಂತರ ಇದನ್ನು ಇವರ ತವರಾದ ರಷ್ಯಾದ ಮೇಲೆ ಬಳಸುವುದೆನ್ನುವ ಮಾತು ಕೇಳಿ ಹಾಗೂ ಜರ್ಮನ್ನರು ಬಾಂಬು ತಯಾರಿಕೆ ನಿಲ್ಲಿಸಿದರೆನ್ನುವುದನ್ನು ತಿಳಿದು ಅರ್ಧಕ್ಕೆ ಆ ಯೋಜನೆಯನ್ನು ಬಿಟ್ಟು ಹೊರಬಂದರು ಹೀಗೆ ನೈತಿಕ ಹೊಣೆ ಹೊತ್ತು ಆ ಯೋಜನೆಯಿಂದ ದೂರ ಸರಿದ ಒಬ್ಬನೇ ವಿಜ್ಞಾನಿ ರಾಟ್ ಬ್ಲಾಟ್ ಎನ್ನುತ್ತದೆ ರಾಯಲ್ ಸೊಸೈಟಿಯ ಬಯೋಗ್ರಾಫಿಕಲ್ ಮೆಮೊಯರ್ಸ್ ಪತ್ರಿಕೆ ಪರಮಾಣು ಬಾಂಬಿನ ಅನಂತರದ ಪರಿಣಾಮಗಳನ್ನು ಕಂಡ ರಾಟ್ ಬ್ಲಾಟ್ ಯುದ್ಧ ಹಾಗೂ ಪರಮಾಣು ಅಸ್ತ್ರಗಳ ವಿರುದ್ಧ ಹೋರಾಡಲು ಒಂದು ಚಳುವಳಿಯನ್ನು ಹುಟ್ಟುಹಾಕಿದರು ಅದುವೆ ಪಗ್ವಾಶ್ ಸಮ್ಮೇಳನ ಎಂದು ಹೆಸರಾಯಿತು ಪ್ರತಿ ವರ್ಷವೂ ಈ ವಿಷಯದಲ್ಲಿ ಆದ ಎಲ್ಲಾ ಪ್ರಗತಿಯ ವಿಶ್ಲೇಷಣೆಯ ಜೊತೆಗೆ ರಾಜಕೀಯ ಹಾಗೂ ಇತರೆ ವಿಷಯಗಳನ್ನು ಚರ್ಚಿಸಿ ಸರಕಾರಗಳನ್ನು ಈ ಅಸ್ತ್ರಗಳನ್ನು ತಯಾರಿಸದಂತೆ ಒತ್ತಾಯಿಸುವ ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸವನ್ನು ಈ ಚಳುವಳಿ ಮಾಡಿತು ಕೊನೆಗೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಸೋವಿಯತ್ ರಷ್ಯಾ ಒಡೆದು ಚೂರು ಚೂರಾಗುವ ಮುನ್ನ ರಷ್ಯಾ ಹಾಗೂ ಅಮೆರಿಕ ಬಲು ಪ್ರಬಲವಾದ ಪರಮಾಣು ಅಸ್ತ್ರಗಳನ್ನು ತಯಾರಿಸುವುದಿಲ್ಲವೆಂದು ಒಪ್ಪಂದ ಮಾಡಿಕೊಂಡವು ಇರುವ ಅಸ್ತ್ರಗಳನ್ನು ನಾಶ ಮಾಡಲು ಒಪ್ಪಿಕೊಂಡವು ಅಂದಿನ ರಷ್ಯಾದ ಅಧ್ಯಕ್ಷರಾಗಿದ್ದ ಮೈಖೇಲ್ ಗೋಬರ್ಚೇವ್ ಇದು ರಾಟ್ ಬ್ಲಾಟರ ಚಳುವಳಿಯ ಫಲ ಎಂದು ಹೇಳಿದ್ದಾರೆ ಹೀಗೆ ಇಡೀ ಪ್ರಪಂಚದ ರಾಜಕೀಯ ಹಾಗೂ ವೈಜ್ಞಾನಿಕ ಮುನ್ನಡೆಯನ್ನು ಇವರ ಚಳುವಳಿ ಬಾಧಿಸಿತ್ತು ಬದಲಿಸಿತ್ತು ಹೊಸದೊಂದು ಮಾರ್ಗ ತೋರಿತ್ತು ಇದಕ್ಕಾಗಿ ಪಗ್ವಾಶ್ ಸಂಘಟನೆಗೆ ನೋಬೆಲ್ ಶಾಂತಿ ಲಭಿಸಿತು ಅಂತಹ ಪರಮಾಣು ವಿಜ್ಞಾನಿ ಪರಮಾಣು ಪ್ರಜ್ಞೆಯ ಹರಿಕಾರನೆಂದೇ ಹೆಸರಾದ ಶಾಂತಿದೂತ ಜೋಸೆಫ್ ರಾಟ್ ಬ್ಲಾಟ್ ಹುಟ್ಟಿದ ದಿನ ಇಂದು ನವೆಂಬರ್ ಇದು ಇಂದಿನ ಜಾಣ ಜಾಣೆಯರು ರಚನೆ ಕೊಳ್ಳೇಗಾಲ ಶರ್ಮಾ ಜಾಣಧ್ವನಿ ನವ್ಯಶ್ರೀ ಬೆಂಗಳೂರು ನೆರವು ಪ್ರಗತಿ ಟ್ರಸ್ಟ್ ಕೋಲಾರ ಜಾಣಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಸೊನ್ನೆ ಮೂರು ಎರಡು ಎಂಟು ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ